ಕ್ಷೇತ್ರದ ಶಾಸಕರ ಕೆಲಸನ ಗೆಲ್ಲಿ ಸೋಲಿ ಅವರೆಲ್ಲರನ್ನು ಕೂಡ ಗಮನದಲ್ಲಿ ಇಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಎಲ್ಲಾ ಮಿನಿಸ್ಟರ್ಸ್ ಗೆ ರಿಕ್ವೆಸ್ಟ್ ಮಾಡಿದೀವಿ ಎಲ್ಲರೂ ಅವರ ಕೆಲಸ ಮಾಡ್ತಾ ಇದ್ದಾರೆ ಇದು ಸುಮ್ಮನೆ ಊಹಾಪೋಹದ ಸುದ್ದಿಗಳು ಅಷ್ಟೇ ನೋಡ್ರಿ ನಮ್ದು ಕೆಲವು ಪ್ರೋಗ್ರಾಮ್ಸ್ ಇದೆ ಅಸೆಂಬ್ಲಿ ಇದ್ದು ಮಾತಾಡಕ್ಕೆ ಚರ್ಚೆ ಮಾಡಬೇಕು ಇನ್ನ ನನಗೆ ಶಾಸಕಾಂಗ ಡೇಟ್ ದಿನ ನನಗೆ ಇನ್ನ ಇವತ್ತು ಸಾಯಂಕಾಲ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆಗಬೇಕು ನಮ್ಮ ಏನು ಐದು ಕಾರ್ಯಕ್ರಮ ಇದೆ ಐದು ಕಾರ್ಯಕ್ರಮ ಜನರಿಗೆ ಯಾವ ರೀತಿ ತಲುಪ್ತಾ ಇದೆ ಇಲ್ವಾ ಏನು ಕರಪ್ಷನ್ ಏನ ನಡೀತಾ ಇದೆಯಾ ಇಲ್ವಾ ಕೆಲವು ಪೇಪರ್ ಅಲ್ಲಿ ಬರ್ತಾ ಇದೆ ಗ್ರಾಮೀಣ ರಿಜಿಸ್ಟ್ರೇಷನ್ ಆಗಬೇಕು ಅದೆಲ್ಲ ಕೂಡ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರಿಗೆ ನಾವು ಗೈಡೆನ್ಸ್ ಕೊಡಬೇಕು ಈಗ ನಾವು ಪ್ರಜಾಪ್ರತಿನಿಧಿಗಳು ಅಂತ ಹೇಳಿದ್ದೇವೆ ಅದಕ್ಕೆ ಆ ಹುಡುಗರುಗಳಿಗೆಲ್ಲ ಮಾಹಿತಿಯನ್ನು ಕೊಡಬೇಕು ಪ್ರತಿ ಪಂಚಾಯತಿಯಲ್ಲೂ ಜನರಿಗೆ ತಲುಪಬೇಕು ನಮ್ಮ ಉದ್ದೇಶ ಬೇರೆ ಯಾವ ಉದ್ದೇಶ ಶಾಸಕಾಂಗ ಸಭೆಯಲ್ಲಿ ನಮಗೆ ಅಸೆಂಬ್ಲಿ ಟೈಮಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ ನಮಗೆ ಬೇರೆ ಟೈಮಲ್ಲಿ ನಮಗೆ ಟೈಮು ಭಾಳ ಬ್ಯುಸಿ ಇತ್ತು ಆ ದೃಷ್ಟಿಯಿಂದ ಮುಕ್ತವಾಗಿ ಕೆಲವು ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಆಗಿದೆ ನಮಗೂ ಗೊತ್ತಿದೆ ನಾವು ಈ ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಬೇಕಾಯಿತು ಅದಕ್ಕೆ ಎಲ್ಲರೂ ಪಾಪ ಭಾಳ ಆಸೆಯಲ್ಲಿದ್ದಾರೆ ಆ ಮಾತು ಕೊಟ್ಬಿಟ್ಟಿದ್ದೀವಿ ಈ ಮಾತು ಕೊಟ್ಬಿಟ್ಟಿದ್ದೀವಿ ಅದೆಲ್ಲ ಸ್ವಲ್ಪ ಈ ವರ್ಷ ಸ್ವಲ್ಪ ಹೋಲ್ಡ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀವಿ ನನ್ನ ಇಲಾಖೆಯಲ್ಲೇ ಹೇಳ್ತಾ ಇದ್ದೀನಿ ಒಬ್ಬೊಬ್ಬ ಶಾಸಕರು 10 ಕೋಟಿ 100 ಕೋಟಿ 200 ಕೋಟಿ 300 ಕೋಟಿ ರೂಪಾಯಿ ಕೆಲಸ ಕೇಳ್ತಾ ಇದ್ದಾರೆ ಎಲ್ಲಿ 300 ಕೋಟಿ ಕೆಲಸ ನಾವು ಕೊಡೋಕ್ಕಾಗ್ತದೆ ಕೊಡೋಕ್ಕಾಗಲ್ರಪ್ಪ ಸ್ವಲ್ಪ ನೀವು ಹೋಲ್ಡ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ತಾಳ್ಮೆ ಹೇಳ್ತಾ ಇದ್ದೀವಿ ಜೊತೆಗೆ ಹೊಸ್ದಾಗಿ ಗೆದ್ದಿದ್ದೀರಿ ಜನರ ಹತ್ರ ಹೋಗಿ ನೀವು ಟೂರ್ ಮಾಡಿ ಮಳೆಗಾಲ ಇದೆ ಬೇರೆ ಬೇರೆ ಕಡೆ ಎಲ್ಲ ಕೆಲವು ಪ್ರವಾಹ ಬರ್ತಾ ಇದೆ ಕೆಲವು ಕಡೆ ಮಳೆ ಕಡಿಮೆ ಇದೆ ಆ ವಿಚಾರದಲ್ಲಿ ಅವ್ರಿಗೆಲ್ಲ ನಾವು ತಿಳುವಳಿಕೆ ಹೇಳಬೇಕಾಗಿದೆ ಯಾಕೆಂದರೆ ಮೊನ್ನೆ ಶಾಸಕಾಂಗ ಸಭೆಯಲ್ಲಿ ಜಾಸ್ತಿ ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಎಲ್ಲರೂ ಕೇಳ್ತಾವ್ರೆ ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲರೂ ಈಗ ಜಾರ್ಜಿಗೆ ಫೋನ್ ಮಾಡಿದರು ನಾನು ಈಗ ಮಂಗಳೂರಿಗೆ ಹೋಗಿ ಬಂದಿದ್ದೀನಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ ಅಂತ ರಾಜಣ್ಣ ಫೋನ್ ಮಾಡಿದರು ನಾನು ಹಾಸನಗೆ ಹೋಗಿ ಬಂದಿದ್ದೀನಿ ಅಂತ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ ಏನು ಕೆಲಸ ಮಾಡ್ಕೊಡೋಕ್ಕಾಗ್ತದೆ ರೀ ಶಾಸಕರಿಗೆ ಅವ್ರಿಗೆ ಆದಂಥ ಹಕ್ಕಿದೆ ಅವ್ರಿಗೆ ಆದಂಥ ಇದಿದೆ ಟ್ರಾನ್ಸ್ಫರ್ಸು ಟೈಮ್ ಲಿಮಿಟೇಷನ್ ಇತ್ತು ಟೈಮ್ ಲಿಮಿಟೇಷನಲ್ಲಿ ಮಂತ್ರಿಗಳು ಮಾಡಿದ್ದಾರೆ ಮಿಕ್ಕಿದ್ದು ಚೀಫ್ ಮಿನಿಸ್ಟರ್ ಬಿಟ್ಟಂಥ ವಿಚಾರ ಯಾರ ಅಸಮಾಧಾನ ಇಲ್ಲ ನೀವು ಅಸಮಾಧಾನ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಇದು ಡಿ ಕೆ ಶಿವಕುಮಾರ್ ಹೇಳಿಕೆ ಯಾವುದೇ ಅಸಮಾಧಾನ ಇಲ್ಲ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ ಶಾಸಕರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೊಸ ಶಾಸಕರಿಗೆ ತಿಳುವಳಿಕೆ ಹೇಳೋದಕ್ಕಾಗಿ ಸಭೆ ಎನ್ನುವಂತಹ ಸಮಜಾಯಿಷಿಯನ್ನ ಡಿ ಕೆ ಶಿವಕುಮಾರ್ ನೀಡ್ತಾ ಇದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವರುಗಳ ವಿರುದ್ಧ ಅಸಮಾಧಾನಗೊಂಡಂತಹ ಶಾಸಕರುಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಕರೆದು ಮಾತನಾಡೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅಂಥದ್ದೇನಿಲ್ಲ ಅಂತಿದ್ದಾರೆ ಹೊಸ ಶಾಸಕರಿಗೆ ತಿಳುವಳಿಕೆ ಹೇಳೋದಕ್ಕೆ ಸಭೆ ಯಾವುದು ಅಸಮಾಧಾನ ಇಲ್ಲ ಸಚಿವರ ವಿರುದ್ಧ ಶಾಸಕರು ದೂರು ಕೊಟ್ಟಿಲ್ಲ ಅಂತಿದ್ದಾರೆ ಡಿ ಕೆ ಸಚಿವರ ವಿರುದ್ಧ ಯಾವ ಶಾಸಕರು ದೂರು ಕೊಟ್ಟಿಲ್ಲ ಇವೆಲ್ಲ ಸುಮ್ಮನೆ ಊಹಾಪೋಹದ ಸುದ್ದಿಗಳು ಅನ್ನೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನಮ್ಮ ಶಾಸಕರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದೇವೆ ಶಾಸಕರುಗಳಿಗೆ ಅವರದ್ದೇ ಆದ ಹಕ್ಕಿದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹಂಚಬೇಕಾಗಿರೋದ್ರಿಂದ ಸ್ವಲ್ಪ ತಾಳ್ಮೆ ಇರಲಿ ಅಂತ ಎಲ್ಲರಿಗೂ ಕೂಡ ತಿಳಿಸಿದ್ದೀವಿ ಅಂತಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸಚಿವರ ವಿರುದ್ಧ ಶಾಸಕರು ಅಸಮಾಧಾನಗೊಂಡಿರೋದನ್ನ ತಳ್ಳಿ ಹಾಕ್ತಾ ಇದ್ದಾರೆ ಯಾವ ಶಾಸಕರು ಸಿಎಂ ಪತ್ರ ಬರೆದಿಲ್ಲ ಅನ್ನೋದು ಡಿ ಕೆ ಶಿ ಹೇಳಿಕೆ ಇದೆಲ್ಲ ಊಹಾಪೋಹದ ಸುದ್ದಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಎಲ್ಲ ಸುಳ್ಳು ಯಾರು ಪತ್ರನು ಬರೆದಿಲ್ಲ ಯಾವ ಆತರನು ಇಲ್ಲ ಎಲ್ಲ ಅವ್ರ ಕ್ಷೇತ್ರದ ಶಾಸಕರ ಕೆಲಸನ ಗೆಲ್ಲಿ ಸೋಲಿ ಅವರೆಲ್ಲರನ್ನು ಕೂಡ ಗಮನದಲ್ಲಿ ಇಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಎಲ್ಲ ಮಿನಿಸ್ಟರ್ಸ್ಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಎಲ್ಲರೂ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಇದು ಸುಮ್ಮನೆ ಊಹಾಪೋಹದ ಸುದ್ದಿಗಳು ಅಷ್ಟೇ ನೋಡ್ರಿ ನಮ್ಮದು ಕೆಲವು ಪ್ರೋಗ್ರಾಮ್ಸ್ ಇದೆ ಅಸೆಂಬ್ಲಿ ಇದ್ದು ಮಾತಾಡಕ್ಕೆ ಚರ್ಚೆ ಮಾಡಬೇಕು
इन नन के शासकांग सभी डेट दिन नन इवत सायंकाल नावे चर्चे मातावी नम प्रोग्राम इंप्लीमेंट आगे नम ईद कार्यक्रम ईद कार्यक्रम जन यी तलता है ऐन करप्शन नड़ीता इवा कल पेपर बरत है ग्रामीण रिजिस्ट्रेशन आगे अंत नम शासक ना गईडेंस को ना प्रजाप्रतिनिधि अंतदेव अदे आगेल महितिया को प्रति पंचायती जन तलो नम उद्देश बेरे उद्देश शासकांग सभली नमें असम्ली टेमली चर्चे अवकाश इमें बेरे टेमली नमें टाइम भाला बिजी आ दृष्टिया मुक्त के फैनाशियल कंस्ट्रेंट्स आगे नमकू गए ना स्कीम इंप्लीमेंट अदे एलू पाप भाला आसेल आमाबिटी अ स्वल वर्ष स्वल्प होल्डी अंतरू हेल्ता नन इलाखेल हेल्ता वब्ब शासक हत कोटि नूर कोटि इन कोटि मुनूर कोटि रूपाय केस केल्ता मुनूर कोटि केस ना को ಎಲ್ಲಾ ಶಾಸಕರು ಬಹಳ ಆಸೆಯಲ್ಲಿದ್ದಾರೆ 10 ಕೋಟಿ 100 ಕೋಟಿ 300 ಕೋಟಿ ಕೇಳ್ತಿದ್ದಾರೆ ಆದರೆ ಸದ್ಯಕ್ಕೆ ಅನುದಾನ ಸಾಧ್ಯ ಇಲ್ಲ ತಡೆ ಹಿಡಿಯಿರಿ ಎಂದಿದ್ದೇನೆ ಅಂತ ಡಿಸಿಎಂ ಡಿಕೆಶಿ ನುಡಿದಿದ್ದಾರೆ ಎಲ್ಲರಿಗೂ ತಾಳ್ಮೆಯಿಂದಿರಿ ಎಂದಿದ್ದೀನಿ 10 ಕೋಟಿ 100 ಕೋಟಿ 300 ಕೋಟಿ ಕೇಳ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಅನುದಾನ ಸಾಧ್ಯವಿಲ್ಲ ತಡೆ ಹಿಡಿಯಿರಿ ಎಂದಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಡಿಕೆಶಿ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ सचिव विरुद्ध शासक असमाधान विचार संबंध पट्टे प्रतिक्रियत डे शिवकुमार अंत असमाधान ऐन कटिक ग्यारंटी योजने शासक अनदान स्थगित आता अंत सुक्ता है सद्य अनदान साध्य तड़ हिड़ी अंतर्रेला शासक बहुत आसल अस्टी को आगोदे शिवकुमार ग्यारंटी योजने शासक अनुदान कड़ित आगदिया स्थगित आगे अंत सुक्ता है ग्यारंटी योजने अनुष्ठान शासक अनुदान के कत्रीना हत कोटि नूर कोटि मुन्नूर कोटि शासक केल्ता क्षेत्र अभिवृद्धि सद्य के अनुदान साध्यविल्ल तड़े हिड़ी एंदिद्देने डीकेशी शासक अनुदान के कत्री बीलता है ग्यारंटी योजने अनुष्ठान सुलिव सरकार बंद एर तिंगे सचिव विरुद्ध शासक वार शुरुआत अरे शासक यारू असमाधान अंतदेन डीसीएम डीके शिवकुमार अदर जोतेयल्ले शासक आस कोटि नूर कोटि केल्तिदारे अनुदान अस्ट को साध्य तड़ हिड़ी डीके शिवकुमार ग्यारंटी योजना अनुष्ठान शासक अनुदान स्थगित वाता कत्रि हाकल शासक अनुदान स्थगित सुळिवु डीसीएम ಸದ್ಯಕ್ಕೆ ಅವರು ಕೇಳ್ತಾ ಇರುವಂತ ಅನುದಾನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಡಿಕೆ ಶಿವಕುಮಾರ್ ಹಾಗಿದ್ರೆ ಅನುದಾನ ಸ್ಥಗಿತದ ಸುಳಿವು ಕೊಡ್ತಾ ಇದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಶಾಸಕರ ಅನುದಾನ ಸ್ಥಗಿತದ ಸುಳಿವು ನೀಡ್ತಾ ಇದೀಯಾ ಒಂದು ವರ್ಷ ಕಾಯೋದು ಅನಿವಾರ್ಯ ಅಂತಿದ್ದಾರೆ ಡಿಕೆ ಅನುದಾನ ಸ್ಥಗಿತ ಅಂದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಕೀಮ್ ಗಳನ್ನು ಜಾರಿಗೆ ತರಬೇಕಿದೆ ಹಾಗಾಗಿ ಸದ್ಯಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ ಜನರಿಗೆ ಕೊಟ್ಟ ಮಾತುಗಳನ್ನು ಈಡೇರಿಸಲು ಸದ್ಯ ಕಷ್ಟ ಒಂದು ವರ್ಷ ಕಾಯೋದು ಅನಿವಾರ್ಯ ಅಂದ್ರು ಡಿಕೆ ಹಾಗಿದ್ರೆ ಗ್ಯಾರಂಟಿ ಯೋಜನೆಗಾಗಿ ಶಾಸಕರ ಅನುದಾನಕ್ಕೆ ಕತ್ತರಿ शासक बहुत प्रॉमिस
ಆದರೆ ಜನರಿಗೆ ಅವರು ಕೊಟ್ಟಂತ ಮಾತುಗಳನ್ನು ಈಡೇರಿಸೋದಕ್ಕೆ ಸದ್ಯ ಕಷ್ಟ ಆಗುತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬೇಕಿದೆ ಅನ್ನುವಂತ ಡಿಸಿಎಂ ಮಾತು ಶಾಸಕರ ಅನುದಾನಕ್ಕೆ ಕತ್ರಿ ಬೀಳುವಂತ ಅನುದಾನ ಸ್ಥಗಿತದ ಸುಳಿವನ್ನು ನೀಡ್ತಾ ಇದೀಯಾ ನನ್ನ ಇಲಾಖೆಲೇ ಹೇಳ್ತಾ ಇದೀನಿ ಒಬ್ಬೊಬ್ಬ ಶಾಸಕರು 10 ಕೋಟಿ 100 ಕೋಟಿ 200 ಕೋಟಿ 300 ಕೋಟಿ ರೂಪಾಯಿ ಕೆಲಸ ಕೇಳ್ತಾ ಇದ್ದಾರೆ ಎಲ್ಲಿ 300 ಕೋಟಿ ಕೆಲಸ ನಾವು ಕೊಡಕಾಗ್ತಿದೆ ಕೊಡಕ ಆಗಲ್ಲರಪ್ಪ ಸ್ವಲ್ಪ ನೀವು ಹೋಲ್ಡ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ತಾಳ್ಮೆ ಹೇಳ್ತಾ ಇದೀವಿ ಜೊತೆಗೆ ವಸ್ತಗೆದ್ದಿದ್ದೀರಿ ಜನರ ಹತ್ರ ಹೋಗಿ ನೀವು ಟೂರ್ ಮಾಡಿ ಮಳೆಗಾಲ ಇದೆ ಬೇರೆ ಬೇರೆ ಕಡೆ ಎಲ್ಲ ಕೆಲ ಪ್ರವಾಹ ಬರ್ತಾ ಇದೆ ಕೆಲವು ಕಡೆ ಮಳೆ ಕಡಿಮೆ ಇದೆ ಆ ವಿಚಾರದಲ್ಲಿ ಅವರಿಗೆಲ್ಲ ನಾವು ತಿಳುವಳಿಕೆ ಕೇಳಬೇಕಾಗಿದೆ ಯಾಕಂದ್ರೆ ಮೊನ್ನೆ ಶಾಸಕಾಂಗ ಸಭೆಯಲ್ಲಿ ಜಾಸ್ತಿ ಚರ್ಚೆ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಇಲಾಖೆಲೇ ಹೇಳ್ತಾ ಇದೀನಿ ಒಬ್ಬೊಬ್ಬ ಶಾಸಕರು 10 ಕೋಟಿ 100 ಕೋಟಿ 200 ಕೋಟಿ 300 ಕೋಟಿ ರೂಪಾಯಿ ಕೆಲಸ ಕೇಳ್ತಾ ಇದ್ದಾರೆ ಎಲ್ಲಿ 300 ಕೋಟಿ ಕೆಲಸ ನಾವು ಕೊಡಕಾಗ್ತಿದೆ ಕೊಡಕ ಆಗಲ್ಲರಪ್ಪ ಸ್ವಲ್ಪ ನೀವು ಹೋಲ್ಡ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ತಾಳ್ಮೆ ಹೇಳ್ತಾ ಇದೀವಿ ಜೊತೆಗೆ ವಸ್ತಗೆದ್ದಿದ್ದೀರಿ ಜನರ ಹತ್ರ ಹೋಗಿ ನೀವು ಟೂರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್